ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಕೆ ಸಿಟ್ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅಂತೂ ಇದೆ, ಒಂದು ಫೀಸ್ ಸ್ಟ್ರಕ್ಚರ್, ಫೀಸ್ ಕಟ್ಟೋದು. ಈಗ ಮತ್ತೆ KA ಅವರು ಅಧಿಕೃತ ಆದೇಶನ ಮಾಡಿದ, ಏಕಾಏಕಿ ಫೀಸ್ನ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ, ಅದು ಕೂಡ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಒಂದು ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಸೀಟ್ ಡೆವಲಪ್ಮೆಂಟ್ ಕೂಡ ಆಗಿದೆ ಫಸ್ಟ್ ರೌಂಡು, ನೀವು ನೆಕ್ಸ್ಟು ಫೀಸ್ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಯಾವ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟ್ ಪಡೆದಿದ್ದೀರಾ, ಫಾರ್ OBC ಕ್ಯಾಟಗರಿ ಅವರಿಗೆ 23,810 ಅಂತ ಇದೆ, ಫಾರ್ SNC SC ST ಮತ್ತು ಕ್ಯಾಟಗರಿ 1 ಅವರಿಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 8,220 ಇಪ್ಪತ್ತ್ಮೂರು 23,810 ಅಂದರೆ 23,810 ಯಾವ್ದು ಬರ್ತಾವೆ ಅಂತ ಅದರ ಸ್ಟೇಟ್ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ನೋಡಿರ್ಬೋದು ಇಂಜಿನಿಯರಿಂಗ್ ಬಂದುಬಿಟ್ಟು ಯೂನಿವರ್ಸಿಟಿ ಫೀಸ್ 7,720 ಅಂದರೆ ನಿಮಗೆ 19,000 ಪ್ಲಸ್ 7,720 ರೂಪಾಯಿ ಯೂನಿವರ್ಸಿಟಿ ಫೀಸ್ ಆಗಿರ್ತದೆ. ಟೋಟಲ್ ಬಂದುಬಿಟ್ಟು ನೀವು ಎಷ್ಟಂದರೆ 23,810 ರೂಪೀಸ್ ನೀವು ಟೋಟಲ್ ಕಟ್ಟಬೇಕಾಗುತ್ತೆ. ಇದು ಕೂಡ KA ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಎಷ್ಟು ರೀಫಂಡ್ ಆಗುತ್ತೆ ಅಂದರೆ ನಿಮಗೆ 19,000 ರೂಪಾಯಿ ರೀಫಂಡ್ ಆಗುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಅಂದರೆ OBC ವಿದ್ಯಾರ್ಥಿಗಳಿಗೆ, ಇನ್ ಕೇಸ್ ನಿಮ್ಮದು ಇನ್ಕಮ್ ಕಡಿಮೆ ಇದ್ದರೆ, ನಿಮ್ಮದು ಇನ್ಕಮ್ ಕಡಿಮೆ ಇದ್ದು ನೀವು OBC ಕ್ಯಾಟಗರಿ ಅಂಡರ್ ಬಂದು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಮಾತ್ರ ನಿಮಗೆ ರೀಫಂಡ್ ಆಗುತ್ತೆ. ಇದು ಮಾತ್ರ ವಿದ್ಯಾರ್ಥಿಗಳಿಗೆ ನೆನಪಿರಲಿ. SC ST ವಿದ್ಯಾರ್ಥಿಗಳಿಗೆ 8,220 ರೂಪಾಯಿ ಕಟ್ಟಿರ, ಅವ್ರಿಗೆ ಕೂಡ ಫುಲ್ ರೀಫಂಡ್ ಆಗುತ್ತೆ. 8,220 ಕಟ್ಟಿದರೆ ಅದರಷ್ಟು ಅಮೌಂಟ್ ಸ್ವಲ್ಪ ರೀಫಂಡ್ ಆಗ್ತದೆ, ಅವರಿಗೆ ಆಲ್ಮೋಸ್ಟ್ ಫುಲ್ ರೀಫಂಡ್ ಆಗ್ತದೆ. SC ST ವಿದ್ಯಾರ್ಥಿಗಳಿಗೆ ಕೂಡ ರೀಫಂಡ್ ಆಗ್ತದೆ, ಅವರು ಕೂಡ ಇನ್ಕಮ್ ಕಡಿಮೆ ಇದ್ದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಮಾತ್ರ. ನಂತರ ಬಂದುಬಿಟ್ಟು 12 ಕಾಲೇಜ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. 83,526 ರೂಪಾಯಿ ಫಾರ್ OBC ವಿದ್ಯಾರ್ಥಿಗಳಿಗೆ ಆಗಿದೆ 12 ಕಾಲೇಜ್ಗಳಲ್ಲಿ. ಅವ್ರಿಗೆ ಏನಾಗುತ್ತೆ ಅಂದರೆ 83,000 ಕೂಡ ಕಟ್ಟಬೇಕಾಗುತ್ತೆ, ಅವರಿಗೆ ಬಂದುಬಿಟ್ಟು 19,000 ಮಾತ್ರ ರೀಫಂಡ್ ಆಗುತ್ತೆ, ನೋಡಿದ್ದು ಕೂಡ ಬರಲ್ಲ. ಇನ್ ಕೇಸ್ ಫುಡ್ ಆ್ಯಂಡ್ ಅಕೊಮೊಡೇಷನ್ ಕೂಡ ಬೇರೆ ಆಗ್ತದೆ, ಅವರಿಗೆ ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು 7,720 ಕೂಡ ಇದರ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ 12 ಕಾಲೇಜ್ಗಳಲ್ಲಿ SNK ವಿದ್ಯಾರ್ಥಿಗಳಿಗೆ 28,220 ಅಂದರೆ ಅವರಿಗೆ 19,000 ಮಾತ್ರ ರೀಫಂಡ್ ಆಗ್ತದೆ. ಇನ್ ಕೇಸ್ ನೀವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ SNK ವಿದ್ಯಾರ್ಥಿಗಳಿಗೆ 8,220 ಇದ್ದರೆ SNK ವಿದ್ಯಾರ್ಥಿಗಳಿಗೆ 19,000 ಕೂಡ ಕೊಡಬೇಕಾಗುತ್ತೆ. ನಂತರ ಬಂದುಬಿಟ್ಟು ಉಳಿದ ಮೊತ್ತ ಬಂದುಬಿಟ್ಟು ನಿಮಗೆ KA ಅವರೇ ಫೈನಲ್ ರೀಫಂಡ್ ಮಾಡ್ತಾರೆ, ಇದು ನೆನಪಿರಲಿ ವಿದ್ಯಾರ್ಥಿಗಳಿಗೆ. ನಂತರ ಇಲ್ಲಿ 12 ಕಾಲೇಜ್ ಏಳೆರಡು ಕೋರ್ಸಿನ ಏಳೆರಡು ಕಾಲೇಜ್ಗಳು ನೋಡಬೇಕಾದ್ರೆ 28,220 SC ST ವಿದ್ಯಾರ್ಥಿಗಳು ಇರ್ತದೆ. SC ST ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಅವರು ಕೂಡ ಅವರಿಗೆ ಕೂಡ ಸ್ಕಾಲರ್ಶಿಪ್ ಕೂಡ 19,000 ರೂಪಾಯಿ ಚಿಲ್ಲರೆ ಕಾಲೇಜವರು ರೀಫಂಡ್ ಆಗ್ತದೆ. ನಂತರ ಬಂದುಬಿಟ್ಟು ಮೈನಾರಿಟಿ ವಿದ್ಯಾರ್ಥಿಗಳಿಗೂ 12 ಕಾಲೇಜ್ ಕೂಡ ಮೆಂಟೈನ್ ಮಾಡಿದರೆ 28,520 28,520 ಇದನ್ನು ಫೀಸ್ ಕಳಬೇಕಾಗುತ್ತೆ. ನೀವು ನೋಡ್ಕೋಬೇಕಾಗುತ್ತೆ ಮೈನಾರಿಟಿ ವಿದ್ಯಾರ್ಥಿಗಳು, ನಿಮಗೂ ಕೂಡ ಸ್ಕಾಲರ್ಶಿಪ್ ಕೂಡ ರೀಫಂಡ್ ಆಗ್ತದೆ ಸ್ವಲ್ಪ ಅಮೌಂಟು. ನಂತರ ಬಂದುಬಿಟ್ಟು ಇಲ್ಲಿ 12 ಕಾಲೇಜು ಮೈನಾರಿಟಿ ಟೈಪ್ 2 ಕೂಡ ಬಿಟ್ಟಿದ್ದಾರೆ, 90,000 28,000 28,000 75,000 ಇವರಿಗೆ ಕೂಡ ಸ್ಕಾಲರ್ಶಿಪ್ ರೀಫಂಡ್ ಆಗ್ತದೆ. ನೀವು KA ಗಳಿಂದ ಅಡ್ಮಿಷನ್ ಆದರೆ ಮಾತ್ರ ಡಿಮ್ಯೂ ಯೂನಿವರ್ಸಿಟಿ ಕೂಡ ಫೀಸ್ನ ಕೊಟ್ಟಿದ್ದಾರೆ. ಮತ್ತು BA ಫಾರ್ಮಸಿ ಬಂದುಬಿಟ್ಟು 14,000 ಇಲ್ಲಿ SC ST ಮತ್ತು 6,000 ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ ಕ್ಯಾಟಗರಿ 1 ಇನ್ಕಮ್ ಕಡಿಮೆ ಅವರಿಗೆ ಕೂಡ 10,000 ಮೆನ್ಷನ್ ಮಾಡಿದ್ದಾರೆ, 14,000 ರೂಪಾಯಿ ಕಡಿಮೆಯಾಗುತ್ತೆ. ಇಲ್ಲಿ ಕೂಡ ಒಂದು ಕೋರ್ಸ್ ಫೀಸ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ BA ಫಾರ್ಮ 5,500 ರೂಪಾಯಿ 5,500 ರೂಪಾಯಿ ನಿಮಗೆ ಯೂನಿವರ್ಸಿಟಿ ಫೀಸ್ ಆಗಿರ್ತದೆ, ನಿಮ್ಮ ನೋಡ್ಬೋದು. ನಂತರ ಫಾರ್ಮಾ ಡಿ ಓಕೆ 62,500 5,200 ಪ್ಲಸ್ 62,500 ಕ್ಯಾಟಗರಿ 1 ಅವರಿಗೆ. ಫಾರ್ಮಾ SC ಕೋರ್ಸ್ಗಳಿಗೆ ಕೂಡ 27,050 27,050 27,050 ಎಲ್ಲರಿಗೂ ಸೇಮ್ ಆಗಿರ್ತದೆ. ಮತ್ತು BBSC BFSC BNYS ನೀವು ಕೂಡ ನೋಡ್ಕೋಬೇಕು, ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಕಾಲೇಜಲ್ಲಿ. ಅಂದರೆ ಇಂಪಾರ್ಟೆಂಟ್ ಏನಂದರೆ ವಿದ್ಯಾರ್ಥಿಗಳೇ, ನಿಮ್ಮ ಫೀಸ್ಗಳು ನೀವು ಎಷ್ಟಂತ ಗೊತ್ತು ನೀವು ಕೂಡ ಕಟ್ತಿರಲ್ಲ. ಇಂಪಾರ್ಟೆಂಟ್ ನೋಡಬೇಕಂದ್ರೆ ವಿದ್ಯಾರ್ಥಿಗಳೇ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು 7,720 ಆಗಿರ್ತದೆ, ಯೂನಿವರ್ಸಿಟಿ ಫೀಸ್ ಪ್ಲಸ್ KA ಫೀಸ್ ಅಂತ ಇರ್ತದೆ, ಅದು ನೀವು ಕಟ್ಟಬೇಕಾಗುತ್ತೆ. ಯೂನಿವರ್ಸಿಟಿ ಫೀಸ್ಗೆ KA ಫೀಸ್ಗೆ ಏನು ಇಂಪಾರ್ಟೆಂಟ್ ಅಂದರೆ, KA ಫೀಸ್ ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅವ್ರಿಗೆ ಕಟ್ಟಬೇಕಾಗುತ್ತೆ. ನೀವು 19,000 ರೂಪಾಯಿ ಚಿಲ್ಲರೆ ಕಟ್ತೀರಾ ಅಥವಾ 500 ರೂಪಾಯಿ ಕಟ್ಟರೆ 500, ನೀವು ಎಷ್ಟು ಕಟ್ತೀರಾ ಅಷ್ಟು KA ಫೀಸು, ಅದು KA ಸಂಬಂಧ. ಮತ್ತು ಇದು ಯೂನಿವರ್ಸಿಟಿ ಫೀಸ್ ಅಂದರೆ ನಿಮ್ಮ ಕಾಲೇಜ್ ಫೀಸ್, ಮೀನ್ಸ್ ನೀವು ಕಾಲೇಜಲ್ಲಿ ಫೀಸ್ ಕಟ್ಟಬೇಕಾಗುತ್ತೆ ಇಷ್ಟ ಅಂತ, ಆ ಕಾಲೇಜ್ ಫೀಸ್ನ ಇಲ್ಲಿ ಯೂನಿವರ್ಸಿಟಿ ಫೀಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ನೆನಪಿರಲಿ, ನೀವು ಇಲ್ಲಿ KA ಫೀಸ್ ಪ್ಲಸ್ ಯೂನಿವರ್ಸಿಟಿ ಫೀಸ್ ಎರಡನ್ನೂ ಕೂಡ ಕಟ್ತಾ ಇದ್ದೀರಾ, ಇದು ಏಕಕಾಲದಲ್ಲಿ. ಏಕಕಾಲದಲ್ಲಿ ನೀವು KA ಪ್ಲಸ್ ಯೂನಿವರ್ಸಿಟಿ ಫೀಸ್ನ ನೀವು ಕೊಡ್ತಾ ಇದ್ದೀರಾ, ಅದು ನಿಮಗೆ ನೆನಪಿಲ್ಲ. ನೀವು ಮತ್ತೆ ನೀವು ಕಾಲೇಜಲ್ಲಿ ಹೋಗಿ ಕಟ್ಟೋದು ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಇಲ್ಲೇ ಎರಡೂ ಸೇರಿಸಿ ಕಟ್ಟಿದ್ದೀರಾ. ಈಗ ಹೊಸ ಅಪ್ಡೇಟ್ ಬಂದಿರೋದು ಈ ವರ್ಷದಿಂದ ಮಾತ್ರ, ನೀವೇನಂದರೆ ಯೂನಿವರ್ಸಿಟಿ ಫೀಸು ಪ್ಲಸ್ ಕಾಲೇಜ್ ಫೀಸ್ನ ಒಟ್ಟಿಗೆ ನೀವು ಕಟ್ತಾ ಇದ್ದೀರಾ, ನೀವು ನೋಡ್ಕೋಬೋದು. ಇದು ಮೇನ್ ರಿಸರ್ವೇಷನ್ ಮಾಡೋದು. ಮತ್ತು ಕಾಲೇಜವ್ರು ಕೇಳಿದ್ರೆ ನೀವು ಕಾಲೇಜಲ್ಲಿ ಫೀಸ್ ಕಟ್ಟಂಗಿಲ್ಲ, ಇದು ಹೊಸ ರೂಲ್ಸು. ಇನ್ ಕೇಸ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಡಿಮ್ಯಾಂಡ್ ಮಾಡಿದರೆ ನೀವು ಅವ್ರ ಮೇಲೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಕ್ಕೆ KA ಅವರು ಏನು ತಗೋಬೇಕು ಸೂಕ್ತ ಕ್ರಮವನ್ನು ತಗೊಳ್ತಾರೆ, ಇನ್ನು ಮಾಡಬೇಕಾಗುತ್ತೆ. ಇಂಜಿನಿಯರಿಂಗ್ 7,720 ಆಗಿರ್ತದೆ, ಆರ್ಕಿಟೆಕ್ಚರ್ 8,220, BA ಫಾರ್ಮ 5,500, ಫಾರ್ಮಾ ಡಿ ಬಂದುಬಿಟ್ಟು 4,700, BNYS ಬಂದುಬಿಟ್ಟು 5,000. ಆದರೆ ನಿಮ್ಗೆ ನೋಡ್ಬೋದು ಇಲ್ಲಿ ಪ್ರೈವೇಟ್ ಕಾಲೇಜ್ಗಳಿಗೆ ಏನಂತ ಹೇಳಿದ್ದಾರೆ ಅಂದರೆ, ಪ್ರೈವೇಟ್ ಕಾಲೇಜ್ಗಳಿಗೆ 7,720 ಆಗಿರೋಲ್ಲ, ಪ್ರೈವೇಟ್ ಕಾಲೇಜ್ಗಳು 20,000 ರೂಪಾಯಿ ಆಗಿರ್ತದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ಕೂಡ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗ್ತಿರುತ್ತೆ. BA ಫಾರ್ಮ್ ಡಿ BNYS ವಿದ್ಯಾರ್ಥಿಗಳಿಗೆ ಕೂಡ ತಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬಂದುಬಿಟ್ಟು ಕಾಲೇಜ್ ಫೀಸ್ ಅಥವಾ ಯೂನಿವರ್ಸಿಟಿ ಫೀಸ್ ಅನ್ಬೋದು ನೀವು, ಅದು ಕೂಡ ಡಿಪೆಂಡ್ ಆಗಿರ್ತದೆ. ನೀವು ನೋಡ್ಬೋದು 20,000
₹1,000 ನಿಮಗೆ ಕಾಲೇಜ್ ಫೀಸ್ ಇರ್ತದೆ ಅಥವಾ ಯೂನಿವರ್ಸಿಟಿ ಫೀಸ್ ಅಂತ ಹೇಳ್ಬೋದು. ಪ್ರೈವೇಟ್ ಕಾಲೇಜಸ್ಸಲ್ಲಿ ಅಷ್ಟು ಇರ್ತವೆ, ಅಷ್ಟು ಫೀಸ್ ನೀವು ಕಟ್ಟಬೇಕಾಗುತ್ತೆ. ಮತ್ತು ನೀವು ಕಾಲೇಜ್ ಫೀಸ್ನ ಕಟ್ಟಕ್ಕೆ ಅವಶ್ಯಕತೆ ಇಲ್ಲ, ಕಾಲೇಜ್ ಫೀಸ್ನ ಕಟ್ಟಂಗಿಲ್ಲ. ನೀವು ಇಲ್ಲಿಗೆ ಏಕಕಾಲದಲ್ಲಿ ಎರಡನ್ನೂ ಕೂಡ ಕಟ್ತಿದ್ದೀರಾ. ಇದು ವಿದ್ಯಾರ್ಥಿಗಳ ನೆನಪಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸು. ಮತ್ತು ನಿಮಗೆ ಅಮೌಂಟ್ ಬಂದುಬಿಟ್ಟು 19,000 ರೀಫಂಡ್ ಆಗ್ತದೆ. ಫಾರ್ ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ರೀಫಂಡ್ ಆಗ್ತದೆ ಸ್ಕಾಲರ್ಶಿಪ್ ಮೂಲಕ, ಇದು ನಿಮಗೆ ಗೊತ್ತಿರಲಿ. ನಂತರ ಬಿಟ್ಟು ಗೌರ್ಮೆಂಟ್ ಕಾಲೇಜ್ ಹೊರತುಪಡಿಸಿ ಬೇರೆ ಕಾಲೇಜ್ಗಳಿಗೆ 20,000 ನಿಮಗೆ ಯೂನಿವರ್ಸಿಟಿ ಫೀಸ್ ಆಗ್ತದೆ. ಇದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳ ಹೆಸರು ನಮ್ಮದೇ ನಾವು ವಿಡಿಯೋದಲ್ಲಿ.